ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಧೋತಿ ಪ್ಯಾಂಟ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ಮಾಡೋದು ಯಾವ ಥರ ಅಂತ ನೋಡೋಣ ಇವತ್ತು ನಾನಿಲ್ಲಿ ತುಂಬ ಈಸಿ ಮೆಥಡಲ್ಲಿ ಧೋತಿ ಪ್ಯಾಂಟ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಅದ್ರ ಪಕ್ಕದಲ್ಲೇ ಇರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಫಸ್ಟು ಪೇಪರ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ವೈಟ್ ಪೇಪರ್ನ ತಕ್ಕೊಂಡಿದ್ದೀನಿ ಇದನ್ನು ನಾವು ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಈ ಥರ ಡಬಲ್ ಫೋಲ್ಡ್ ಮಾಡಿದ ಮತ್ತು ಈ ಜಾಯಿಂಟ್ ಇರೋ ಮೂಲೆನ ಈ ಥರ ಮಾಡಿಸ್ಕೊಳ್ಬೇಕು ಈ ಥರ ಮಾಡಿಸ್ಕೊಂಡ ಮತ್ತೆ ಈ ಎಕ್ಸ್ಟ್ರಾ ಉಳಿದಿರುತ್ತಲ್ವ ಇದನ್ನ ಈ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡ ಮತ್ತೆ ನಾನಿಲ್ಲಿ ಫಸ್ಟ್ ಸೀಟನ್ನ ಮ ಮಾರ್ಕ್ ಇದ್ದೀನಿ ಸೀಟನ್ನ ನಾವು ಓಪನ್ ಇರುತ್ತಲ್ವ ಆ ಪ್ಲೇಸಲ್ಲಿ ಮಾರ್ಕ್ ಇಲ್ಲಿ ನಾನಿಲ್ಲಿ ಸೀಟನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಕಟ್ ಮಾಡಿದ ಮತ್ತೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸೋಕೋಸ್ಕರ ಇದ್ರ ಮೇಲೆ ಮಾರ್ಕ್ ಮಾಡ್ತಾ ಇರೋದಷ್ಟೇ ನಾನು ಮೈನ್ ಫ್ಯಾಬ್ರಿಕ್ ಮೇಲೆ ಡೀಟೇಲ್ ಆಗಿ ಹೇಳಿಕೊಡ್ತೀನಿ ನೋಡಿ ಕಟ್ ಮಾಡಿದ ಮತ್ತೆ ಈ ಥರ ಕಾಣುತ್ತೆ ನಾನಿಲ್ಲಿ ಮೂರು ಮೀಟರ್ ಆಗೋಷ್ಟು ಬಟ್ಟೆನ ತೆಕ್ಕೊಂಡಿದ್ದೀನಿ ಇದನ್ನು ಕೂಡ ಅದೇ ರೀತಿ ಮಾಡಿಸ್ಕೊಳ್ಬೇಕು ನಾನು ಆಗ ತೋರಿಸ್ಕೊಟ್ಟೆ ಅಲ್ವಾ ಅದೇ ರೀತಿ ಮಾಡಿಸ್ಕೊಡಿ ಮಡಿಸಿದ ಮತ್ತೆ ಇಲ್ಲಿ ಕೆಳಗಡೆ ಉಳಿದಿರುವ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಳ್ಬೇಕು ನೋಡಿ ಕಟ್ ಮಾಡಿದ ಮತ್ತೆ ಈ ತರ ಕಾಣುತ್ತೆ ಈ ತರ ಮಡಿಸಿ ಹಾಕ್ಕೊಳ್ಬೇಕು ಒಂದು ಅಳತೆಯ ಪ್ಯಾಂಟ್ ತೆಕ್ಕೊಂಡು ಇದರ ಅಳತೆ ಮಾಡಿಕೊಳ್ಬೇಕು ನಮ್ಮ ಉದ್ದ ಎಷ್ಟು ಮಾರ್ಕ್ ಮಾಡಬೇಕು ಅಂತ ನನ್ ಸರಿಯಾದ ಅಳತೆ ಮೂವತ್ನಾಲ್ಕು ಇಂಚು ಒಂದು ಇಂಚನ್ನ ಪ್ಲಸ್ ಮಾಡಿ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಈ ಮೂಲೆಯಲ್ಲಿ ಈ ಥರ ಮಾರ್ಕ್ ಮಾಡಿದ ಮತ್ತೆ ಮಾರ್ಕ್ ಮಾಡಿದ ಪ್ಲೇಸ್ ನಿಂದಲೇ ಕಾಲಿನ ಅಗಲ ಎಷ್ಟಿದೆ ಅದನ್ನ ಮಾರ್ಕ್ ಮಾಡಬೇಕು ಇಲ್ಲಿ ನಾವು ನಮ್ಮ ಸೀಟ್ನ ಉದ್ದನ ಮಾರ್ಕ್ ಮಾಡಬೇಕು ನಾನು ಸರಿಯಾದ ಅಳತೆ ಒಂಬತ್ತು ಇಂಚು ಒಂದು ಇಂಚ್ ಪ್ಲಸ್ ಮಾಡಿ ಹತ್ತು ಇಂಚು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನಾವು ಅಳತೆ ತೆಕ್ಕೊಳ್ಬೇಕಾಗಿರೋದು ಈ ತರ ನೋಡಿ ಈ ಥರ ಅಳತೆ ಮಾಡಿದ ಮತ್ತೆ ಇಲ್ಲಿ ಎಷ್ಟು ಬರುತ್ತೋ ಅದಕ್ಕೆ ಒಂದು ಇಂಚಿನ ಪ್ಲಸ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ನಾವಿಲ್ಲಿ ಉದ್ದ ಮಾರ್ಕ್ ಮಾಡಿರ್ತೀವಲ್ವಾ ಅಲ್ಲಿ ಒಂದು ಇಂಚ್ ಆಗೋಷ್ಟು ಒಳಗಡೆಗೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಇದನ್ನೀಗ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ ಈ ಥರ ಸ್ಟ್ರೈಟ್ ಲೈನ್ ಎಳೆದ ಮತ್ತೆ ನಾವು ಕೊರಳಿಗೆಲ್ಲ ಮಾರ್ಕ್ ಮಾಡ್ತೀವಲ್ವ ರೌಂಡಾಗಿ ಆ ಥರ ಮಾರ್ಕ್ ಮಾಡಿದ ಮತ್ತೆ ಈ ಥರ ಕಟ್ ಮಾಡ್ಕೊಳ್ಬೇಕು ಈಗ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡಿರ್ತೀವಲ್ವಾ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿದ ಮತ್ತೆ ಇದರ ಅಪೋಸಿಟ್ ಮೂಲೆ ಇರುತ್ತಲ್ವಾ ಅದನ್ನ ಒಂದೂವರೆ ಇಂಚ್ ಆಗೋಷ್ಟು ಮೇಲಿಂದ ಕೆಳಗಡೆಗೆ ಅಂದ್ರೆ ಅದರ ಉದ್ದ ಒಂದೂವರೆ ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಕಟ್ ಮಾಡಿಕೊಳ್ಬೇಕು ಈ ರೀತಿ ಎರಡು ಸೈಡಿಂದಲೂ ಮಾರ್ಕ್ ಮಾಡಿ ಕಟ್ ಮಾಡಿಕೊಳ್ಬೇಕು ನೋಡಿ ಕಟ್ ಮಾಡಿದ ಮತ್ತೆ ಈ ರೀತಿ ಕಾಣುತ್ತೆ ನಾವು ಇದಕ್ಕೆ ನೆರಿಗೆಯಲ್ಲಿ ಮಾಡಬೇಕು ಅಂತಂದರೆ ನಾವು ಒಂದೂವರೆ ಇಂಚ್ ಆಗೋಷ್ಟು ಉದ್ದನ ಕಟ್ ಮಾಡಿದ್ವಲ್ವ ಒಂದು ಮೂಲೆಯಲ್ಲಿ ಆ ಮೂಲೆ ಈಚೆ ಸೈಡು ಮತ್ತು ಆಚೆ ಸೈಡು ಎರಡು ಸೈಡ್ನು ಫುಲ್ಲು ನೆರಿಗೆ ಮಾಡಬೇಕು ನೋಡಿ ನಾವು ಇದನ್ನು ಕಟ್ ಮಾಡಿರೋದು ಇದನ್ನ ಈ ಥರ ಉಲ್ಟಾ ಮಾಡಿಸಿ ಇಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ಅರ್ಧ ಇಂಚ್ ಆಗೋಷ್ಟು ನೋಡಿ ನಾನು ಇಲ್ಲಿ ಸ್ಟಿಚ್ ಮಾಡಿಕೊಂಡಿದ್ದೀನಿ ಇದನ್ನು ನಾವೀಗ ಸೀದಾಕೊಳ್ಳೋಣ ನಾವಿಲ್ಲಿ ಜಾಯಿಂಟ್ ಮಾಡಿದ್ವಲ್ವ ಇದ್ರೆ ಎರಡು ಸೈಡ್ಲು ನಾವು ನೆರಿಗೆ ಮಾಡಿಕೊಳ್ಬೇಕು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥರ ನೆರಿಗೆ ಮಾಡಿಕೊಂಡೋಗಿ ನೆರಿಗೆ ಮಾಡಿದ ಮತ್ತೆ ಅದಕ್ಕೆ ಪಿನ್ ಮಾಡಿ ಆಗ ನಿಮ್ಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ನಾನಿಲ್ಲಿ ತುಂಬ ದೊಡ್ಡ ದೊಡ್ಡ ನೆರಿಗೆ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಸಣ್ಣ ನೆರಿಗೆ ಕೂಡ ಮಾಡ್ಕೊಳ್ಬೋದು ಈಗ ಅದರ ಅಪೋಸಿಟ್ ಕೂಡ ಅದೇ ರೀತಿ ನೆರಿಗೆ ಮಾಡಿಕೊಳ್ಬೇಕು ನಾವು ಆ ಸೈಡ್ ಈ ಸೈಡ್ ಮುಖ ಮಾಡಿ ನೆರಿಗೆ ಮಾಡ್ಕೊಂಡಿದ್ವಿ ಈಗ ಈ ಸೈಡ್ ಆಚೆ ಸೈಡ್ಗೆ ಮುಖ ಮಾಡಿ ನೆರಿಗೆ ಮಾಡಿಕೊಳ್ಬೇಕು ಈ ಥರ ನೋಡಿ ನಾನಿಲ್ಲಿ ಪೂರ್ತಿ ಮಾಡ್ಕೊಂಡಿದ್ದೀನಿ ಇದನ್ನ ನಾವೀಗ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಇನ್ನೊಂದು ಪ್ಯಾಂಟ್ ಇರುತ್ತಲ್ವ ಅದಕ್ಕೂ ಕೂಡ ಮಾಡಿಕೊಳ್ಬೇಕು ಎರಡು ನರಿಗೆ ಮಾಡಿ ಸ್ಟಿಚ್ ಮಾಡಿದ ಮತ್ತೆ ಈಗ ಸೀಟನ್ನ ಜಾಯಿಂಟ್ ಮಾಡಿಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಈ ಥರ ಒಂದು ಪ್ಯಾಂಟ್ ಸೀದ ಇನ್ನೊಂದು ಪ್ಯಾಂಟ್ ಉಲ್ಟಾ ಇಟ್ಟು ಸೀಟ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ಈ ಥರ ಸರಿಯಾಗಿಟ್ಟು ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸೀಟನ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ಮಾತ್ರ ಮಾಡ್ಕೊಂಡಿರೋದು ನಾನೀಗ ಈಗ ನಮ್ಮ ಟೋಟಲ್ ಪ್ಯಾಂಟ್ ಎಷ್ಟಾಗಲ್ಲ ಇರುತ್ತೋ ಅಷ್ಟು ಉದ್ದದ ಈ ಥರದ ಐದು ಇಂಚಿನ ಪಟ್ಟಿನ ಕಟ್ ಮಾಡಿಕೊಳ್ಬೇಕು ಈಗ ನಾನು ಈ ಪಟ್ಟಿನ ಈಚೆ ಸೈಡ್ ಸೀಟ್ನ ನಾವು ಜಾಯಿಂಟ್ ಮಾಡಿರೋಲ್ಲವಾ ಅಲ್ಲಿಂದ ಪಟ್ಟಿನ ಜಾಯಿಂಟ್ ಮಾಡ್ಕೊಂಡು ಹೋಗಬೇಕು ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಹೊಲಿಗೆನ ಹಾಕಬೇಕು ನಮ್ಮ ಪಟ್ಟಿನ ಈ ಥರ ಸೀದ ಇಟ್ಕೊಂಡು ನಮ್ಮ ಈ ನೆರಿಗೆ ಹಾಕಿರ್ತೀವಲ್ವ ಅದನ್ನ ಈ ಥರ ಉಲ್ಟ ಇಟ್ಟು ಸ್ಟಿಚ್ ಹೋಗಬೇಕು ಒಂದೂವರೆ ಇಂಚಿನ ಎರಡು ಪಟ್ಟಿನ ನಾನು ಕಟ್ ಮಾಡ್ತಾ ಇದ್ದೀನಿ ನಮ್ಮ ಕಾಲು ಕೆಳಗಡೆ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದದ ಪಟ್ಟಿನ ಕಟ್ ಮಾಡಿಕೊಳ್ಬೇಕು ನಮ್ಮ ಇಲ್ಲಿ ಆ ಪಟ್ಟಿನ ಜಾಯಿಂಟ್ ಮಾಡ್ಕೊಳ್ಳೋಣ ನಾವು ಇದನ್ನೇ ಮಡಿಸಿ ಹೊಲಿಬೋದು ಆದರೆ ತುಂಬ ಕಷ್ಟ ಆಗುತ್ತೆ ಮತ್ತೆ ಕೆಳಗಡೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅದ ಕಾರಣ ನಾನಿಲ್ಲಿ ಎಕ್ಸ್ಟ್ರಾ ಪಟ್ಟಿನ ಜಾಯಿಂಟ್ ಮಾಡ್ತಾ ಇದ್ದೀನಿ ಈ ರೀತಿ ನಮ್ಮ ಪ್ಯಾಂಟ್ ಸೀದಾ ಇಡಬೇಕು ಈ ಪಟ್ಟಿನ ಈ ಥರ ಉಲ್ಟ ಇಟ್ಟು ಈ ಥರ ಜಾಯಿಂಟ್ ಹೋಗಬೇಕು ನೋಡಿ ಕಾಲಿಂಚಾಗಷ್ಟು ನಾನು ಪಟ್ಟಿನ ಜಾಯಿಂಟ್ ಮಾಡಿಕೊಂಡಿದ್ದೀನಿ ಇದನ್ನು ನಾವೀಗ ಒಳಗಡೆ ಮಡಿಸ್ಕೊಳ್ಳೋಣ ಫಸ್ಟ್ ನಾವು ಈ ರೀತಿ ಒಂದು ಫೋಲ್ಡ್ ಮಾಡಬೇಕು ಅದಾದ ಮತ್ತೆ ಇನ್ನೊಂದು ಕೂಡ ಫೋಲ್ಡ್ ಮಾಡಿ ಈ ಕೊನೆಗೆ ಸ್ಟಿಚ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎರಡು ಸೈಡ್ಲು ಕೂಡ ಮಾಡಿಕೊಳ್ಬೇಕು ಈ ಮೇಲೆ ಈ ತರ ಹೊಲ್ಕೊಂಡ ಮತ್ತೆ ನಾವಿದ್ರ ಸೀಟ್ನ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಹೊಲ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾವೀಗ ಇದನ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಒಂದು ಇಂಚ್ ಆಗೋಷ್ಟು ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ನಾನು ಇದನ್ನು ಒಂದು ಇಂಚ್ ಆಗೋಷ್ಟು ಬಿಟ್ಟು ಈ ತರ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇದನ್ನು ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ತರ ಈ ತರ ಎರಡು ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ ನಾನು ಇದನ್ನು ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಎಲಾಸ್ಟಿಕ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಬಳ್ಳಿನ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು ಎಲಾಸ್ಟಿಕ್ನೆ ಅಟ್ಯಾಚ್ ಮಾಡಬೇಕಂತೇನೂ ಇಲ್ಲ ನಾವು ಇದನ್ನು ಫಸ್ಟ್ ಈ ಥರ ಒಂದು ಸಣ್ಣದಾಗಿ ಫೋಲ್ಡ್ ಮಾಡಿ ಅದಾದ ಮತ್ತೆ ಒಂದು ಇಂಚ್ ಆಗೋಷ್ಟು ಈ ಥರ ಫೋಲ್ಡ್ ಮಾಡಿ ಅಲ್ಲಿ ಕೊನೆಗೆ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡುವಾಗ ಎಲಾಸ್ಟಿಕ್ ಒಳಗಡೆ ಹಾಕೋದಿಕ್ಕೆ ಸ್ವಲ್ಪ ಜಾಗ ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ನಾವೀಗ ಒಂದು ಎಲಾಸ್ಟಿಕ್ಗೆ ಪಿನ್ ಹಾಕಿ ಈ ತರ ಒಳಗಡೆ ಹಾಕ್ಕೊಳ್ಳೋಣ ಈಗ ಈ ಎಲಾಸ್ಟಿಕ್ನ ಈ ತರ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ಎಲಾಸ್ಟಿಕ್ನ ಹೊಲ್ಕೊಂಡ ಮತ್ತೆ ಈ ತರ ಸರಿಯಾಗಿ ಒಳಗಡೆ ಮಾಡಿ ಇದನ್ನು ನಾವು ಗ್ಯಾಪ್ ಬಿಟ್ಟಿರ್ತೀವಲ್ವ ಅದನ್ನ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಐಕೋನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್